ಮುಂಬೈನ ಮಳಗಾವ್ನಲ್ಲಿಂದು ಮಹೇಂದ್ರಗಿರಿ ಸಮರ ನೌಕೆಯನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರ ಪತ್ನಿ ಡಾ ಸುದೇಶ್ ಧನ್ಕರ್ ದೇಶಕ್ಕೆ ಸಮರ್ಪಿಸಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ರಕ್ಷಣಾ ವಲಯದಲ್ಲಿನ ಭಾರತದ ಅಭಿವೃದ್ಧಿಯನ್ನು ಇಂದು ಇಡೀ ಜಗತ್ತು ಗಮನಿಸುತ್ತಿದೆ. ಸಮರ್ಥ ನಾಯಕತ್ವ ಮತ್ತು ದೂರದೃಷ್ಟಿಯ ಕ್ರಮಗಳಿಂದಾಗಿ ದೇಶದ ರಕ್ಷಣಾ ವಲಯದಲ್ಲಿ ಮಹತ್ತರ ಸುಧಾರಣೆಯಾಗುತ್ತಿದೆ ಎಂದರು. ತಂತ್ರಜ್ಞಾನದ ಸಮರ್ಪಕ ಬಳಕೆ, ನವೀನತೆ, ಸಕಾಲದಲ್ಲಿ ಗುರಿ ತಲುಪುವ ಬದ್ಧತೆ, ಸಮರ್ಥ ನಾಯಕತ್ವದಿಂದಾಗಿ ರಕ್ಷಣಾ ವಲಯದಲ್ಲಿ ಗಮನಾರ್ಹ ಸುಧಾರಣೆಯಾಗುತ್ತಿದೆ. ಆತ್ಮನಿರ್ಭರ್ ಭಾರತ ಪರಿಕಲ್ಪನೆಯಡಿಯಲ್ಲಿ ದೇಶೀಯವಾಗಿ ರಕ್ಷಣಾ ಪರಿಕರಗಳ ತಯಾರಿಕೆಗೆ ಆದ್ಯತೆ ನೀಡಲಾಗಿದ್ದು 2022-23 ಸಾಲಿನಲ್ಲಿ ರಕ್ಷಣಾ ತಯಾರಿಕೆಯ ಮೌಲ್ಯ 1 ಲಕ್ಷ ಕೋಟಿ ರೂಪಾಯಿ ದಾಟಿದ್ದು ಈ ಮೊತ್ತ ಮುಂಬರುವ ವರ್ಷದಲ್ಲಿ ಮತ್ತಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು. ರಕ್ಷಣಾ ತಯಾರಿಕಾ ವಲಯದಲ್ಲಿ ಎಂಎಸ್ಎಂಇ ಕ್ಷೇತ್ರದ ಕೊಡುಗೆ ಮಹತ್ವದ್ದಾಗಿದ್ದು ಆಧುನಿಕ ತಂತ್ರಜ್ಞಾನದೊಂದಿಗೆ ನವೋದ್ಯಮಗಳು ಕೂಡ ಹೆಚ್ಚಿನ ಕೊಡುಗೆ ನೀಡುತ್ತಿವೆ. ಈ ವಲಯದಲ್ಲಿ 300ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಕಾರ್ಯನಿರತವಾಗಿವೆ. ಉತ್ತರ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ರಕ್ಷಣಾ ಕಾರಿಡಾರ್ ನಿರ್ಮಿಸಿರುವುದು ದೂರದೃಷ್ಟಿಯ ಕ್ರಮವಾಗಿದೆ ಎಂದರು. ದೇಶದ ನೌಕಾಶಕ್ತಿ ಹಾಗೂ ಸಾಗರಯಾನ ವಲಯ ಬಲಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಗಳನ್ನು ಇರಿಸಲಾಗಿದ್ದು ಈ ವಲಯದಲ್ಲಿ ಬಂಡವಾಳ ಹೂಡಿಕೆ ಗಣನೀಯವಾಗಿ ಹೆಚ್ಚುತ್ತಿದೆ ಎಂದರು. ಭಾರತೀಯ ನೌಕಾ ಇತಿಹಾಸ ಸುಮಾರು 6,000 ವರ್ಷಗಳಿಗಿಂತಲೂ ಹೆಚ್ಚಾಗಿದ್ದು ಸಿಂಧೂ ಕಣಿವೆ ನಾಗರಿಕತೆಯ ಲೋಥಲ್ ಬಂದರು ನಗರದಲ್ಲಿ ನೌಕಾಯಾನ ಚಟುವಟಿಕೆಗಳ ಬಗ್ಗೆ ವಿವರಗಳು ಇವೆ. ಪ್ರಸಕ್ತ ಭಾರತೀಯ ನೌಕಾಪಡೆಯ ಕಾರ್ಯಕ್ಷಮತೆ ಜಾಗತಿಕವಾಗಿ ಉತ್ಕೃಷ್ಟವಾಗಿದೆ ಎಂದು ಅವರು ತಿಳಿಸಿದರು. ಎಲ್ಲ ವಲಯದಲ್ಲಿ ಭಾರತ ಅಭಿವೃದ್ಧಿ ಹೊಂದುತ್ತಿದ್ದು ಬೃಹತ್ ಆರ್ಥಿಕತೆಯಲ್ಲಿ ಯುನೈಟೆಡ್ ಕಿಂಗ್ಡಮ್ ಅನ್ನು ಹಿಂದಿಕ್ಕಿ 5ನೇ ಸ್ಥಾನದಲ್ಲಿ ಇದೆ. ಈ ದಶಕದ ಅಂತ್ಯದ ವೇಳೆಗೆ 3ನೇ ಸ್ಥಾನಕ್ಕೇರುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು. ಸಮರ ನೌಕೆ 17A ಸರಣಿ ಅಡಿಯಲ್ಲಿ ಮಹೇಂದ್ರಗಿರಿ 7ನೇ ನೌಕೆಯಾಗಿದೆ. ಈ ನೌಕೆಯ ನಿರ್ಮಾಣದಲ್ಲಿ 75%ರಷ್ಟು ಭಾಗವನ್ನು ಎಂಎಸ್ಎಂಇ ವಲಯ ಸೇರಿದಂತೆ ದೇಶೀಯ ತಯಾರಿಕಾ ಸಂಸ್ಥೆಗಳು ಕೊಡುಗೆ ನೀಡಿವೆ. ಇದು ದೇಶದ ನೌಕಾ ಇತಿಹಾಸದಲ್ಲಿ ಮಹತ್ವದ ಮೈಲುಗಲ್ಲಾಗಿದ್ದು ಅತಿ ಉತ್ಕೃಷ್ಟ ತಂತ್ರಜ್ಞಾನದ ಸಂಕೇತವಾಗಿದೆ ಎಂದು ತಿಳಿಸಿದರು. Job has been given to small, micro and medium enterprises. Their contribution in this state of art Mahendragiri is commendable. It speaks of our inclusive growth and involvement of our small enterprises.